ನಮಸ್ಕಾರ, ನಾನು ನಿಮ್ಮ ಸ್ವಾತಿ ಚಂದ್ರಶೇಖರ್. ದಾವಣಗೆರೆ ಇಷ್ಟೆಲ್ಲ ಅಭಿವೃದ್ಧಿ ಆಗೋದಕ್ಕೆ ಕಾರಣ ಎಷ್ಟೋ ದಶಕಗಳಿಂದ ಶ್ರಮಿಸ್ತಾ ಇರುವಂತಹ ಮಲ್ಲಿಕಾರ್ಜುನ ಅವರ ಕುಟುಂಬದ ಬಗ್ಗೆ ನಾನು ಹೇಳಬೇಕಾಗಿರುವಂತಹ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ವಿದ್ಯಾಕಾಶಿ ಅಂತ ದಾವಣಗೆರೆ ಇವತ್ತು ಕರೆಸ್ಕೊಳ್ಳೋದಕ್ಕೆ ಕಾರಣ ಅಂತಂದ್ರೆ ಅದರ ಹಿಂದೆ ಶಾಮನೂರು ಶಿವಶಂಕರಪ್ಪ ಹಾಗೂ SS ಮಲ್ಲಿಕಾರ್ಜುನ ಅವರ ಕೊಡುಗೆ ಎಷ್ಟು ಇದೆ ಅನ್ನೋದು ಇವತ್ತು ಓದ್ತಾ ಇರುವಂತಹ ವಿದ್ಯೆಯನ್ನು ಪಡ್ಕೊಳ್ತಾ ಇರುವಂತಹ ಪ್ರತಿಯೊಬ್ಬ ಯುವಕರಿಗೂ ಕೂಡ ಗೊತ್ತಿರುವಂಥದ್ದು. ಅಷ್ಟೇ ಅಲ್ಲ, ಇದಕ್ಕೆ ಕಳಶಪ್ರಾಯವಾಗಿ ಇರುವಂಥದ್ದು ನಮ್ಮ ಪ್ರಭಾ ಮಲ್ಲಿಕಾರ್ಜುನ ಅವರು. ವೃತ್ತಿಯಲ್ಲಿ ಆಕೆ ಓರ್ವ ಡೆಂಟಿಸ್ಟ್. ಹೆಣ್ಣೊಂದು ಓದಿದರೆ ದೇಶವೊಂದು ಬೆಳೀತದೆ ಅನ್ನುವಂತಹ ಒಂದು ವಾಕ್ಯಕ್ಕೆ ಸರಿಸಮಾನವಾಗಿ ನಿಂತುಕೊಳ್ಳುವಂಥದ್ದು ಪ್ರಭಾ ಅವರು. ಈ ಬಾರಿ ನಿಮ್ಮ ಮತವನ್ನ ಪ್ರಭಾ ಅವರಿಗೆ ಯಾಕೆ ಕೊಡಬೇಕು ಅನ್ನೋದಕ್ಕೆ ಬಹುಶಃ ಹಲವಾರು ಕಾರಣಗಳಿದೆ. ಆದರೆ ಇದರಲ್ಲಿ ಒಂದೆರಡು ವಿಚಾರಗಳನ್ನ ನಾನು ಹೇಳಲೇಬೇಕು. ಕೇವಲ ಮನೆತನದ ಹೆಸರನ್ನ ಹೊತ್ತು ಸಮಾಜಕ್ಕೆ ಬಂದಂತವರಲ್ಲ, ತಮ್ಮದೇ ಆದಂತಹ ಶಕ್ತಿಯನ್ನ, ತಾವು ಓರ್ವ ಡೆಂಟಿಸ್ಟ್ ಆಗಿ ಎಷ್ಟೋ ಹೆಲ್ತ್ ಕ್ಯಾಂಪ್ಗಳನ್ನ ಮಾಡಿರುವಂಥದ್ದು, ಸಮಾಜ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವಂಥದ್ದು, ಎಸ್ಪೆಷಲಿ ಮಹಿಳೆಯರು ವಿದ್ಯಾಭ್ಯಾಸವನ್ನ ಪಡ್ಕೊಳ್ಳುವಲ್ಲಿ ಬಹಳಷ್ಟು ಶ್ರಮವನ್ನ ಪಟ್ಟಿರುವಂತದ್ದು, ಕೆಲಸವನ್ನ ಆ ನಿಟ್ಟಿನಲ್ಲಿ ಮಾಡಿರುವಂತದ್ದು. ಇನ್ನ ಮಲ್ಲಿಕಾರ್ಜುನ ಅವ್ರ ಬಗ್ಗೆ ಹೇಳಬೇಕಾದ್ರೆ ಸಚಿವರಾಗಿ ಶಾಸಕರಾಗಿ ಸಾಕಷ್ಟು ಕೆಲಸಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಇವತ್ತಿನ ದಿನ ಇಡೀ ಕರ್ನಾಟಕದಲ್ಲಿ ಎಷ್ಟೋ ಕಡೆ ಬರದ ಸಮಸ್ಯೆ ಇರಬಹುದು, ನೀರಿನ ಹಾಹಾಕಾರ ಇರಬಹುದು, ಆದ್ರೆ ದಾವಣಗೆರೆಯಲ್ಲಿ ಇಲ್ಲ ಅಂತಂದ್ರೆ ಅದಕ್ಕೆ ತುಂಬಿಸಿರುವಂತಹ 107 ಕೆರೆಗಳೇ ನಿಮ್ಮ ಮುಂದೆ ಸಾಕ್ಷಿ. ಈ ರೀತಿಯಾದಂತಹ ಅಭಿವೃದ್ಧಿಯನ್ನ ನೀವು ರಾಷ್ಟೀಯ ಮಟ್ಟದಲ್ಲೂ ಕೂಡ ನೋಡಬೇಕು ಅಂತಂದ್ರೆ ಅದು ಸಾಧ್ಯ ಆಗುವಂತದ್ದು ಪ್ರಭಾ ಮಲ್ಲಿಕಾರ್ಜುನ ಅವರು ಸಂಸತ್ತಿಗೆ ಹೋದ್ರೆ ಮಾತ್ರ. ನೆನಪಿರಲಿ, ಕ್ರಮ ಸಂಖ್ಯೆ 2 ಹಸ್ತಕ್ಕೆ ಈ ಬಾರಿ ನಿಮ್ಮ ಮತ, ಅದು ಕೂಡ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರಿಗೆ. ಅಂಡ್ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರ ಮತ್ತು ಕಾಂಗ್ರೆಸ್ಸಿನ ಋಣ ಸಂದಾಯ ಕೂಡ ಬಹುಶಃ ನಮ್ಮೆಲ್ಲ ಮಹಿಳೆಯರು ಯಾರ್ಯಾರು ಗ್ಯಾರಂಟಿ ಪಡ್ಕೊಂಡಿರ್ತಾರೆ ಅವರು ಮಾಡ್ತಾರೆ ಅನ್ನುವಂತಹ ನಂಬಿಕೆ ನನಗೆ ಇದೆ. ಮೇ 7 ನಡೀತಾ ಇರುವಂತಹ ಚುನಾವಣೆಯಲ್ಲಿ ಮನೆ ಕೂತು ಕೇವಲ ದೋಷ ಆರೋಪ ಮಾಡುವಂತದ್ದಲ್ಲ, ಮನೆಯಿಂದ ಹೊರಗಡೆ ಬಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾರಿ ದಾಖಲಾತಿ ಮತಗಳು ನೋಂದಣಿಯಾಗುತ್ತೆ ಅನ್ನುವಂತಹ ನಂಬಿಕೆ ನನಗಿದೆ. ಇನ್ನ ಉಳಿದಿರುವಂತಹ 2-3 ದಿನಗಳಲ್ಲಿ ನಾನು ಕೂಡ ಪ್ರಚಾರವನ್ನ ಪ್ರಭಾ ಅವರ ಜೊತೆ ಮಾಡ್ತಾ ಇರ್ತೀನಿ. ಸೊ ಯುವಕರು, ಮಹಿಳೆಯರು, ವೃದ್ಧರು ಅಷ್ಟೇ ಅಲ್ಲ, ದೇಶದ ಪ್ರಗತಿಗೆ ಯಾರೆಲ್ಲ ಶ್ರಮಿಸಬೇಕು ಅಂತ ಆಲೋಚನೆ ಇಟ್ಕೊಂಡಿರುವಂತವರು ಈ ಬಾರಿ ಪ್ರಭಾ ಮಲ್ಲಿಕಾರ್ಜುನ ಅವರಿಗೆ ನಿಮ್ಮ ಮತವನ್ನ ಚಲಾಯಿಸಿ ದಾವಣಗೆರೆಯನ್ನ ಮತ್ತಷ್ಟು ಅಭಿವೃದ್ಧಿ ಪಥಕ್ಕೆ, ಈಗೇನು ಒಂದು ಸ್ಮಾರ್ಟ್ ಸಿಟಿ ಅಂತ ಕೇವಲ ಒಂದು ಹೆಸರು ಬಂದಿದೆ, ಅದು ಇನ್ ರಿಯಾಲಿಟಿ ನೀವು ನೋಡಬೇಕು ಅಂತಂದ್ರೆ ಪ್ರಭಾ ಮಲ್ಲಿಕಾರ್ಜುನ ಅವರನ್ನ ಈ ಬಾರಿ ಸಂಸ್ಥೆಗೆ ಆಯ್ಕೆ ಮಾಡಿ. ನಮಸ್ಕಾರ.